ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಆ ವ್ಯಕ್ತಿ ಬಿಸ್ನೆಸ್ ಸಲುವಾಗಿ ಮಾಲ್ಡೀವ್ಸ್ ದೇಶದಿಂದ ಸಿಲಿಕಾನ್ ಸಿಟಿಗೆ ಬರ್ತಾ ಇದ್ದ. ಆದ್ರೆ ಬರುವಾಗ ಮಾರ್ಗ ಮಧ್ಯೆ ಬಾಯಿ ಸುಮ್ಮನೆ ಇರದೆ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟಿದ್ದ. ಆತ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹಾಗಿದ್ರೆ ಆ ವ್ಯಕ್ತಿ ವಿಮಾನದಲ್ಲಿ ಏನ್ ಮಾಡಿದ್ದ ಗೊತ್ತಾ? ಈ ಸ್ಟೋರಿ ನೋಡಿ. ವಿಮಾನದಲ್ಲಿ ಗಗನ ಸಖಿಗೆ ಲೈಂಗಿಕ ಕಿರುಕುಳ ಆರೋಪ. ಕೆಐಎ ಪೊಲೀಸರಿಂದ ಮಾಲ್ಡೀವ್ಸ್ ಪ್ರಜೆ ಬಂಧನ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಅಕ್ರಮ್ ಅಹಮದ್. ಮಾಲ್ಡೀವ್ಸ್ನ ಮಾಲೆನಗರದ ಈತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಂತೆ. ವ್ಯವಹಾರ ಸಲುವಾಗಿ ನಿನ್ನೆ ಮಾಲ್ಡೀವ್ಸ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಅಕ್ರಮ್ ಮಾರ್ಗ ಮಧ್ಯೆ ವಿಮಾನದಲ್ಲಿ ನೀಚ ಬುದ್ಧಿ ತೋರಿಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆರೋಪಿ ಅಕ್ರಮ್ ಅಹಮದ್ ವಿಮಾನ ಪ್ರಯಾಣದ ವೇಳೆ ಗಗನ ಸಖಿಯ ಬಗ್ಗೆ ಅಶ್ಲೀಲ ಪದಗಳಿಂದ ಕಾಮೆಂಟ್ ಮಾಡಿದ್ನಂತೆ. ಅಲ್ಲದೆ ಗಗನ ಸಖಿಯ ಬೆಲೆ ಕೇಳಿ ಎಷ್ಟಕ್ಕೆ ಬರ್ತೀಯ ಅಂತ ಮುಜುಗರ ಉಂಟು ಮಾಡಿದ್ದಾನೆ. ಸಾಲದ್ದಕ್ಕೆ ಕ್ರೂಸ್ ಸರ್ವಿಸ್ಗೆ $10 ಬದಲಾಗಿ $100 ಕೊಡ್ತೀನಿ, ನೀನೇ ಇಟ್ಕೋ ಅಂತೆಲ್ಲ ಮಾತನಾಡಿ ಮುಜುಗರ ಉಂಟು ಮಾಡಿದ್ನಂತೆ. ಇಷ್ಟಕ್ಕೆ ಸುಮ್ಮನಾಗದ ಅಕ್ರಮ್ ಗಗನ ಸಖಿಯನ್ನ ಅಸಭ್ಯವಾಗಿ ಮುಟ್ಟಿ ಕಿರುಕುಳ ನೀಡಲು ಯತ್ನಿಸಿದ್ದಾನೆ. ಅಲ್ಲದೆ ವಿಮಾನ ಲ್ಯಾಂಡ್ ಆಗುವ ಮುನ್ನವೇ ಕೆಳಗಿಳಿತೀನಿ ಅಂತ ಎದ್ದು ನಿಂತಿದ್ದಾನೆ. ಈತನ ವರ್ತನೆಗೆ ಗಗನ ಸಖಿ ಹೈರಾಣಾಗೋಗಿದ್ದಾಳೆ. ಆರೋಪಿ ಮಾಲ್ಡೀವ್ಸ್ ಪ್ರಜೆ ಆಗಿರ್ತಾನೆ. ಅವನು ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಟ್ರಿಪ್ ಅಂತ ಹೇಳ್ಬಿಟ್ಟು ವೀಸಾನಲ್ಲಿ ಬರ್ತಾ ಇರ್ತಾನೆ. ಅವನು ಏರ್ ಹೋಸ್ಟೆಸ್ ಜೊತೆ ಮಿಸ್ಬಿಹೇವ್ ಮಾಡಿದ್ದಾನೆ, ಮತ್ತೆ ಅವ್ರಿಗೆ ಇನ್ಅಪ್ರೋಪ್ರಿಯೇಟ್ ಆಗಿ ಟಚ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಫ್ಲೈಟ್ ಲ್ಯಾಂಡ್ ಆದ ನಂತರ ನಮಗೆ ಮಾಹಿತಿ ಬಂದ ಮೇರೆಗೆ ನಾವು ಹೋಗ್ಬಿಟ್ಟು ಅವನ ಅರೆಸ್ಟ್ ಮಾಡಿದ್ದೀವಿ. ನಾವು 354 ಮೊಲೆಸ್ಟೇಷನ್ ಮತ್ತೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೇಸ್ ರಿಜಿಸ್ಟರ್ ಆಗಿದೆ. ಅವನಿಗೆ ನಾವು ಕಸ್ಟಡಿಗೆ ಹಾಜರುಪಡಿಸಿದ್ದೀವಿ. ಮಾಲ್ಡೀವ್ಸ್ ಪ್ರಜೆಯ ಕಿರುಕುಳದಿಂದ ಬೇಸತ್ತ ಗಗನ ಸಖಿ ವಿಮಾನ ಲ್ಯಾಂಡ್ ಆದೊಡನೆ ಕೆಐಎ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ದೂರು ದಾಖಲಿಸಿದ ಪೊಲೀಸರು ಆರೋಪಿ ಅಕ್ರಮ್ ಅಹಮದ್ ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅದೇನೇ ಇರಲಿ, ಬಿಸ್ನೆಸ್ ವ್ಯವಹಾರದ ಸಲುವಾಗಿ ನಗರಕ್ಕೆ ಬರ್ತಾ ಇದ್ದ ವ್ಯಕ್ತಿ ತನ್ನ ಅಸಭ್ಯತೆಯ ಎಲ್ಲೆ ಮೀರಿ ಈಗ ಜೈಲು ಪಾಲಾಗಿದ್ದು ದುರ್ದೈವವೇ ಸರಿ. ಮುನಿರಾಜು, ಕ್ರೈಂ ಬ್ಯೂರೋ, News 18, ಬೆಂಗಳೂರು. ಮೊಮ್ಮಕ್ಕಳನ್ನ ಆಡಿಸಿ ತನ್ನ ಕೊನೆಯ ರಿಟೈರ್ಮೆಂಟ್ ಲೈಫ್ ಕಳೆಯುವ ವಯಸ್ಸದು. ಆದ್ರೆ ಮೊನ್ನೆ ಮೀಸೆ ಚಿಗುರಿದ ಯುವಕರು ಮಾಡಿಕೊಳ್ಳುವ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಳಿ ವಯಸ್ಸಿನ ಪ್ರೀತಿ ಪ್ರೇಮ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಜ್ಜ ಅಜ್ಜಿ ಲವ್ ದೋಖ ಕಹಾನಿ ಇಲ್ಲಿದೆ ನೋಡಿ. ಬೀಸೋ ಗಾಳಿಗೂ ಬೀಳೋ ಮರಕ್ಕೂ ಲವ್ ಆಗದೆ ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸೋ ತಪ್ಪು. ಪ್ರೀತಿಗೆ ವಯಸ್ಸಿಲ್ಲ, ಹಂಗಿಲ್ಲ. ಯಾವ ವಯಸ್ಸಿನಲ್ಲಾದ್ರೂ ಪ್ರೀತಿ ಹುಟ್ಟಬಹುದು. ಇಲ್ಲಿ ಆಗಿರೋದು ಕೂಡ ಅದೇ. ಇಳಿ ವಯಸ್ಸಿನಲ್ಲಿ ಹುಟ್ಟಿದ ಪ್ರೀತಿ ಯುವ ಮನಸ್ಸುಗಳೇ ನಾಚಿಸಿದೆ, ಆದ್ರೆ ಅಷ್ಟೇ ವೇಗವಾಗಿ ಅಂತ್ಯವೂ ಆಗಿದೆ. 63 ವರ್ಷದ ವೃದ್ಧೆ, 70 ವರ್ಷದ ವೃದ್ಧನ ಲವ್ ಕಹಾನಿ. ಇಲ್ಲಿ ಸಂಜೆಯಲ್ಲಿ ಅರಳಿತು ವಯಸ್ಸಿಗೆ ಮೀರಿದ ಪ್ರೀತಿ. ಇವರ ವಯಸ್ಸು 63 ವರ್ಷ, ಹೆಸರು ದಯಾವಾಣಿ. ಇವರ ವಯಸ್ಸು ಬರೋಬ್ಬರಿ 70 ವರ್ಷ, ಹೆಸರು ಲೋಕನಾಥ ಅಂತ. HAL ರಿಟೈರ್ಡ್ ಎಂಪ್ಲಾಯ್ ಹಾಗೂ HAL ಯೂನಿಯನ್ ಅಧ್ಯಕ್ಷರೂ ಆಗಿ ಸದ್ಯ ನಿವೃತ್ತರಾಗಿದ್ದಾರೆ. ದಯಾವಾಣಿಗೂ ಒಬ್ಬಳು ಮಗಳಿದ್ದಾಳೆ. ಲೋಕನಾಥ್ಗೂ ಕೂಡ ಮಕ್ಕಳಿದ್ದು ಪತ್ನಿ ಸಾವನ್ನಪ್ಪಿದ್ದಾರೆ. ಕಳೆದ 5 ವರ್ಷದ ಹಿಂದೆ ಲೋಕನಾಥ್ ಅವರಿಗೆ ದಯಾವಾಣಿ ಪರಿಚಯವಾಗಿತ್ತು. ಈ ವೇಳೆ ಮಗನಿಗೆ ಮದುವೆ ಮಾಡಬೇಕು, ಯಾವುದಾದ್ರೂ ಹೆಣ್ಣು ಹುಡುಕಿಕೊಡಿ ಎಂದು ಲೋಕನಾಥ್ ತಿಳಿಸಿದ್ರಂತೆ. ಹೀಗಾಗಿ ಸುಮಾರು 25 ಹೆಚ್ಚು ಹುಡುಗಿಯರನ್ನ ದಯಾವಾಣಿ ಹುಡುಕಿಕೊಟ್ಟಿದ್ರು. ಲೋಕನಾಥ್ ಮಗನಿಗೆ ಮದುವೆಯಾಯ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲಿ ಇವರಿಬ್ಬರಿಗೂ ಲವ್ ಅಂತೂ ಆಗಿಬಿಟ್ಟಿತ್ತು. ಹುಡುಗಿನ ನೋಡೋ ವಿಷಯದಿಂದ ನನಗೂ ಅವನಿಗೂ ಪರಿಚಯ ಆಗಿತ್ತು. ಬೆಂಗಳೂರಲ್ಲೆಲ್ಲ ಫುಲ್ ಸುತ್ತಾಡಿದೀವಿ. ಒಂದು 25 ಬ್ರೋಕರ್ ವರೆಗೂ ನಾನು ತೋರಿಸಿದ್ದೀನಿ. ಆದ್ರೆ ಯಾರಿಗೂ ಬ್ರೋಕರ್ಗೆ ಅವನು ದುಡ್ಡು ಅಂತ ಕೊಟ್ಟಿಲ್ಲ. ಬಂದ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನಿನಗೆ ಹೆಂಗ್ ಪರಿಚಯ ಅಂತ ಕೇಳಿದ್ರೆ, ನಾನು ಹುಡುಗಿ ನೋಡೋ ತರ ಅವ್ರಿಗೆ ಆ ತರ ನನಗೆ ಪರಿಚಯ ಅಂತ ಹೇಳ್ದ. ನನ್ನ ಹತ್ರ ಬಂದು ಮಾತಾಡಿದ್ದೆಲ್ಲ ಸುಳ್ಳಾಗಿ ಮಾತಾಡ್ದ. 5 ವರ್ಷದ ಪ್ರೀತಿ ಪ್ರೇಮ 5 ಕ್ಷಣದಲ್ಲಿ ಖತಂ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ವೃದ್ಧೆ. ಪ್ರೀತಿ ಪರಸ್ಪರ ಗಾಢವಾಗಿತ್ತು. ಇಬ್ಬರು ಮುರುಡೇಶ್ವರ ಗೋಕರ್ಣ ಇಂದೆಲ್ಲ ಟ್ರಿಪ್ ಕೂಡ ಹೊಡೆದಿದ್ದಾರೆ. ಲೋಕನಾಥ್ ನನ್ನ ನಂಬಿದ ದಯಾವಾಣಿ, ಆಗಾಗ ಹಣ ಸಹಾಯ ಕೂಡ ಮಾಡಿದ್ರಂತೆ. ನಂತರ ಇಬ್ಬರಲ್ಲೂ ಬಿರುಕು ಬಂದಿತ್ತು. 5 ವರ್ಷದ ಬಳಿಕ ದಯಾವಾಣಿನ ಲೋಕನಾಥ್ ಅವಾಯ್ಡ್ ಮಾಡುತ್ತಾ ಬಂದಿದ್ರಂತೆ.
ಏಕಾಏಕಿ ದೂರವಾಗುತ್ತಿರುವ ಹಿನ್ನೆಲೆ ಪ್ರಶ್ನೆ ಮಾಡಿದಾಗ ತನ್ನ ಮನೆಯಲ್ಲಿ ಮಕ್ಕಳು ನಿನ್ನ ಮದುವೆಯಾಗಲು ಒಪ್ಪುತ್ತಿಲ್ಲ ಎಂದು ಹೇಳಿ ದೂರವಾದ್ರಂತೆ. ಅಷ್ಟೇ ಅಲ್ಲದೆ ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ದಯಾವಾಣಿ ಅವರು ಆರೋಪಿಸುತ್ತಿದ್ದಾರೆ. ನನ್ನ ಮಕ್ಕಳು ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನೇ ನನ್ನ ಕರೆನ್ಸಿ ಹಾಕಿ ಫೋನ್ ಮಾಡಿಸ್ತಾ ಇದ್ದ. ನಾನಂತೂ ಒಂದ್ ತಿಂಗಳೂ ಫೋನ್ಗೆ ಕರೆನ್ಸಿ ಹಾಕ್ಸಿಲ್ಲ. 9 ತಿಂಗಳಾಯ್ತು ನನ್ನ ಮನೆಯಿಂದ ಹೊರಗಡೆ ಬಂದು ನನ್ನನ್ನು ನೋಡಿಕೊಂಡು ಇಲ್ಲ, ನನಗೇನೂ ಮಾಡಿಲ್ಲ, ಇಷ್ಟನ್ನೂ ಎಲ್ಲ ಮೋಸ ಮಾಡಿ ನನ್ನ ನಡು ಬೀದಿನಲ್ಲಿ ಬಿಟ್ಬಿಟ್ಟಿದ್ದಾನೆ. ಇವಾಗ ನನ್ನ ಮಗನ ಹತ್ರನೂ ಇಲ್ಲ, ಇವನ ಹತ್ರನೂ ಇಲ್ಲ, ಯಾವ ತರ ಜೀವನ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯ ಈ ಸಂಬಂಧ ತನಗೆ ನ್ಯಾಯ ಬೇಕು ಎಂದು ದಯಾವಾಣಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಸಂಬಂಧ ಈಸ್ಟ್ ಝೋನ್ ವುಮೆನ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇಬ್ಬರೂ ಕೂಡ ಸೀನಿಯರ್ ಸಿಟಿಜನ್ ಆಗಿದ್ದು ಇಂತಹ ಜಟಿಲ ಸಮಸ್ಯೆಯನ್ನ ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಬೆಂಗಳೂರು ಜಲಮಂಡಳಿಯಲ್ಲಿ ನಡೆಯೋ ಅಕ್ರಮಗಳು ಒಂದಾ ಎರಡ, ಇಲ್ಲಿ ನಡೆಯೋ ಅದೆಷ್ಟು ಖತರ್ನಾಕ್ ಕೆಲಸ ಹಲವು ಬಾರಿ ಸಾಬೀತಾಗಿದೆ. ಇದೀಗ ಮತ್ತೊಂದು ಕಳ್ಳಾಟ ಬಟಾ ಬಯಲಾಗಿದೆ. ಇಲ್ಲಿ ಚಾಲಕರು ಕೂಡ ಎಂಜಿನಿಯರ್ಗಳಾಗಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ಡ್ರೈವರ್ಗಳಿಗೆ ಇಂಜಿನಿಯರ್ ಹುದ್ದೆ, ದಾಖಲೆ ಸಮೇತ ಜಲಮಂಡಳಿ ಅಕ್ರಮ ಬಯಲು. ಪ್ರಮೋಷನ್ಗೆ ವಿದ್ಯಾರ್ಹತೆ ಅನ್ನೋದು ಮಾನದಂಡವೇ ಅಲ್ವಾ? ಬಿಡಬ್ಲ್ಯೂಎಸ್ಎಸ್ಬಿ ಪ್ರಕಾರ ವಿದ್ಯಾರ್ಹತೆ ಅನ್ನೋದೇ ಇಲ್ವಾ? ಈ ಅನುಮಾನ ಕಾಡತೊಡಗಿದೆ. ಸಿಬ್ಬಂದಿ ಕೊರತೆ ನೆಪವೊಡ್ಡಿ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ವಾಹನಗಳ ಚಾಲಕರನ್ನ ಜೂನಿಯರ್ ಇಂಜಿನಿಯರ್ಗಳಾಗಿ ನೇಮಕ ಮಾಡಿದೆ. ಏಳನೇ ತರಗತಿ ಓದಿದವರಿಗೆ ಇಂಜಿನಿಯರ್ ಕೆಲಸ ನೀಡಿದ್ದು, ಅರ್ಹತೆ ಇಲ್ಲದಿದ್ರೂ ಉನ್ನತ ಹುದ್ದೆ ನೀಡಿದ್ದರ ಹಿಂದೆ ಅಕ್ರಮ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕಾಗಿ ಲಕ್ಷ ಲಕ್ಷ ರೂಪಾಯಿ ಡೀಲಿಂಗ್ ಮಾಡಿದ ಆರೋಪವಿದೆ. ಅಲ್ಲದೆ ಡ್ರೈವರ್ಸ್ಗಳಿಗೆ ಇಂಜಿನಿಯರ್ ಹುದ್ದೆ ನೀಡುವ ಅವಕಾಶವೂ ಇಲ್ಲ. ಹೀಗಿದ್ರೂ ನಿಯಮಗಳನ್ನ ಗಾಳಿಗೆ ತೂರಿ ಜಲಮಂಡಳಿ ಸಿಇಒ ಆದೇಶ ನೀಡಿರೋದ್ರ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿವೆ. ಜಲಮಂಡಳಿಯಲ್ಲಿ ಕಾಸು ಕೊಟ್ಟರೆ ಸಿಗುತ್ತೆ ಆಯಕಟ್ಟಿನ ಹುದ್ದೆ. ಇವತ್ತು ನಮ್ಮ ಬೆಂಗಳೂರು ಜಲಮಂಡಳಿ ಒಂದು ಭ್ರಷ್ಟಾಚಾರದ ಸಂಸ್ಥೆಯಾಗಿದೆ. ಒಬ್ಬ ಡ್ರೈವರ್ ಇರ್ಬೋದು, ಅಸ್ಟೆಂಟ್ ಇರ್ಬೋದು, ಹೆಲ್ಪರ್ ಇರ್ಬೋದು, ಟೈಪಿಸ್ಟ್ ಇರ್ಬೋದು, ಹಾಗೂ ವಾಟರ್ ಮ್ಯಾನ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಇಂಥವ್ರನ್ನೆಲ್ಲ ಸಹಾಯಕ ಇಂಜಿನಿಯರ್ನಿಗಾಗಿ ದುಡ್ಡು ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಇವತ್ತು ಆ ಹುದ್ದೆಗಳಿಗೆ ನೇಮಿಸಿದೆ. ಪಾಪ ಓದಿರುವಂಥ ಮಕ್ಕಳು, ಇಂಜಿನಿಯರಿಂಗ್ಗೆ ಓದಿರುವಂಥ ಅವರಿಗೆ ಹುದ್ದೆಗಳು ಸಿಗದೆ ಇವತ್ತು ಎಲ್ಲ ಕೆಲಸಗಳಿಗೆ ಅಲಿಯುವಂಥ ಪರಿಸ್ಥಿತಿ ಬಂದಿದೆ. ಬರೀ ದುಡ್ಡಿಗೆ ಕಾಸಿಗೆ ಇವರು ಹುದ್ದೆಗಳನ್ನ ಮಾರ್ಕೋಬಿಟ್ರೆ ಇನ್ನು ಓದೋದಕ್ಕೆ ಎಲ್ಲಿ ಬೆಲೆ ಇದೆ? ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತ ಜಲಮಂಡಳಿ, ನೇಮಕಾತಿ ರದ್ದು ಮಾಡಿ ತನಿಖೆಗೆ ಆದೇಶ. ಇನ್ನು ನ್ಯೂಸ್ 18 ನಲ್ಲಿ ವರದಿ ಬಿತ್ತರವಾಗ್ತಿದ್ದಂತೆ ಜಲಮಂಡಳಿ ಅಕ್ರಮಕ್ಕೆ ಬ್ರೇಕ್ ಹಾಕೋ ನಾಟಕವಾಡಿದೆ. 8 ಅಕ್ರಮ ಹುದ್ದೆಗಳ ನೇಮಕಾತಿಯನ್ನ ಕಾರ್ಯದರ್ಶಿ ರದ್ದು ಮಾಡಿದ್ದಾರೆ. ಅಲ್ಲದೆ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಒಟ್ಟಾರೆ ಅಕ್ರಮದ ಬಗ್ಗೆ ಯಾರು ಸೊಲ್ಲೆತ್ತದಿದ್ರೆ ಡ್ರೈವರ್ಗಳೆಲ್ಲ ಇಂಜಿನಿಯರ್ಗಳಾಗಿ ಏನೆಲ್ಲ ಅವಾಂತರ ಸೃಷ್ಟಿ ಮಾಡ್ತಿದ್ರೋ ಆ ದೇವರೇ ಬಲ್ಲ. ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಅಳವಡಿಸಿದ್ದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಬಿಎಂಪಿ 50,000 ದಂಡ ವಿಧಿಸಿದೆ. ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸ್ ಜನ್ಮದಿನಾಚರಣೆ ಅಂಗವಾಗಿ ಫ್ಲೆಕ್ಸ್ ಅಳವಡಿಸಲಾಗಿತ್ತು. ಹೀಗಾಗಿ ಕೆಪಿಸಿಸಿ ಬೆಂಗಳೂರು ಸಮಿತಿಗೆ 50,000 ದಂಡ ಕಟ್ಟುವಂತೆ ಬಿಬಿಎಂಪಿ ನೋಟಿಸ್ ನೀಡಿದೆ. ಕಾಂಗ್ರೆಸ್ಗೆ ಇದೀಗ ದಂಡ ವಿಧಿಸಿರುವಂತದ್ದು ಅನಧಿಕೃತ ಫ್ಲೆಕ್ಸ್ ಹಾಗೆ ಹಾಕಿರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಈಗ ದಂಡ ವಿಧಿಸಲಾಗಿದೆ. 50,000 ರೂಪಾಯಿಯನ್ನು ದಂಡವನ್ನ ವಿಧಿಸಿದೆ ಪಾಲಿಕೆ. ಈಗ ದೇವರಾಜ್ ಅರಸ ಜನ್ಮ ದಿನಾಚರಣೆ ಅಂಗವಾಗಿ ಫ್ಲೆಕ್ಸ್ ಅನ್ನು ಕೂಡ ಅಳವಡಿಸಲಾಗಿತ್ತು. ಹೀಗಾಗಿ ಕೆಪಿಸಿಸಿ ಬೆಂಗಳೂರು ಸಮಿತಿಗೆ 50,000 ದಂಡ ಕಟ್ಟುವಂತೆ ಈಗ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ. ನೀವು ರಾತ್ರಿ ಬೆಲೆ ಬಾಳುವ ವಸ್ತುಗಳೊಂದಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತೀರಾ? ಹಾಗಿದ್ರೆ ಹುಷಾರಾಗಿರಿ, ಯಾಕಂದ್ರೆ ಪ್ರಯಾಣ ಸಮಯದಲ್ಲಿ ತಣ್ಣನೆ ಗಾಳಿ ಬರುತ್ತೆ ಅಂತ ನಿದ್ರೆಗೆ ಜಾರಿದ್ರೆ ನಿಮ್ಮ ವಸ್ತುಗಳು ನಿಮ್ಮವಲ್ಲ. ಅಷ್ಟಕ್ಕೂ ಈ ಗ್ಯಾಂಗ್ ಕೈ ಚಳಕಾನ ಡಿಫ್ರೆಂಟ್ ಆಗಿ ನೋಡಲಾಗಿದೆ. ರಾತ್ರಿ ವೇಳೆ ಪ್ರಯಾಣಿಸೋರೆ ಇವರ ಟಾರ್ಗೆಟ್. ನಿದ್ದೆ ಮಾಡ್ತಿದ್ದವರ ಬಳಿ ಕದ್ದು ಆಗ್ತಾ ಇದ್ರು ಎಸ್ಕೇಪ್. ಈ ದೃಶ್ಯ ನೋಡಿ, ಲ್ಯಾಪ್ಟಾಪ್ಗಳನ್ನ ಸಾಲಾಗಿ ಇಟ್ಟಿರೋದನ್ನ ನೋಡಿದ್ರೆ
ಸೇಲ್ಗೆ ಅನ್ಕೋಬೇಡಿ. ಇವೆಲ್ಲ ಬಸ್ಗಳಲ್ಲಿ ಕಳ್ಳತನವಾಗಿ ಬಳಿಕ ಖದೀಮರಿಂದ ವಶಪಡಿಸಿಕೊಂಡಿರುವ ದುಬಾರಿ ಬೆಲೆಯ ಲ್ಯಾಪ್ಟಾಪ್ಗಳು. ಅಂದಹಾಗೆ ಪೊಲೀಸರ ಬಲೆಗೆ ಬಿದ್ದ ಇಬ್ಬರು ಖದೀಮರು ಇವರೇ ನೋಡಿ. ಇವರ ಹೆಸರು ಫಜಿಲ್ ಪಾಷಾ ಮತ್ತು ಶಬರೀಶ್. ರಾತ್ರಿ ವೇಳೆ ದುಬಾರಿ ಬೆಲೆಯ ಮೊಬೈಲ್ ಲ್ಯಾಪ್ಟಾಪ್ನೊಂದಿಗೆ ದೂರದ ಊರುಗಳಿಗೆ ಪ್ರಯಾಣ ಮಾಡುವ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಈ ಖದೀಮರು ತಾವು ಕೂಡ ಪ್ರಯಾಣಿಕರ ಸೋಗಿನಲ್ಲಿ ಬಸ್ ಹತ್ತುತ್ತಾ ಇದ್ರು. ಬಸ್ನಲ್ಲಿ ತಣ್ಣನೆ ಗಾಳಿ ಬಂತು ಅಂತ ಪ್ರಯಾಣಿಕರು ನಿದ್ದೆಗೆ ಜಾರ್ತಾ ಇದ್ದಂತೆ ಆರೋಪಿಗಳು ತಮ್ಮ ಕೈಚಳಕ ತೋರಿಸಲು ಮುಂದಾಗ್ತಿದ್ರು. ನಿದ್ದೆಗೆ ಜಾರಿದ ಪ್ರಯಾಣಿಕರ ಬಳಿ ಲ್ಯಾಪ್ಟಾಪ್ ಕದ್ದು ಅಲ್ಲಿ ಖಾಲಿ ಬ್ಯಾಗ್ ಇಟ್ಟು ಮುಂದಿನ ನಿಲ್ದಾಣದಲ್ಲಿ ಬಸ್ ಇಳಿತಾ ಇದ್ರು. ಹೀಗೆ ಬೆಂಗಳೂರು ಹಾಗೂ ಆಂಧ್ರ ನಡುವೆ ಸಂಚರಿಸುವ ಬಸ್ಗಳಲ್ಲಿ ಕೈಚಳಕ ತೋರಿಸಿದ್ದ ಇಬ್ಬರು ಆರೋಪಿಗಳನ್ನ ಕೋಡಿಗೆಹಳ್ಳಿ ಪೊಲೀಸರು ಬಂಧನ ಮಾಡಿದ್ದಾರೆ. ಅವನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಲ್ಯಾಪ್ಟಾಪ್ ಕಳುವು ಮಾಡೋದು, ಅಥವಾ ಕೆಳಗಡೆ ಇಳಿದ ನಂತರ ಲ್ಯಾಪ್ಟಾಪ್ ಕಳುವು ಮಾಡೋದು, ಅಥವಾ ಯಾವ್ದಾದ್ರು ಒಂದು ಮನೆಯಲ್ಲಿ ಒಂದೊಂದ್ಸಲ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಕಳುವು ಮಾಡೋದು, ಈ ತರ ಎಲ್ಲ ಸುಮಾರು ಒಂದು 39 ಲ್ಯಾಪ್ಟಾಪ್ಸ್ ಥೆಫ್ಟ್ ಮಾಡಿದ್ದ. ಫೈಸಲ್ ಅಂತ ಹೇಳ್ಬಿಟ್ಟು ಅವನ ಕಡೆಯಿಂದ ಲ್ಯಾಪ್ಟಾಪ್ನ ಬೇರೆಯವ್ರಿಗೆ ಮಾರ್ಬಿಟ್ಟು ಇವನು ದುಡ್ಡು ಹಾಕಿಸ್ಕೊಳ್ತಾ ಇದ್ದ. ಸೊ ಈಗ ನಮಗೆ ಶಬರೀಶ್ ಮತ್ತು ಫೈಸಲ್ ಇಬ್ಬರದು ಕೂಡ ಅರೆಸ್ಟ್ ಆಗಿದೆ, ಮತ್ತು ಜೊತೆಗೆ ಸುಮಾರು 9 ಲಕ್ಷ ಬೆಲೆ ಬಾಳುವ 39 ಲ್ಯಾಪ್ಟಾಪ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಇನ್ನು ಬಂಧಿತ ಆರೋಪಿಗಳಲ್ಲಿ ಶಬರೀಶ್ ಆಂಧ್ರ ಮೂಲದವನಾಗಿದ್ದು ಜಯನಗರದ ಫಜಿಲ್ ಪಾಷಾ ಜೊತೆಗೂಡಿ ರಿಸರ್ವ್ ಬಸ್ಗಳನ್ನ ವಾಚ್ ಮಾಡ್ತಾ ಇದ್ದ. ಪ್ರಯಾಣಿಕರ ಬಳಿ ಲ್ಯಾಪ್ಟಾಪ್ ಕಂಡೊಡನೆ ಬಸ್ ಹತ್ತಿ ಟಿಕೆಟ್ ತಗೊಂಡು ತಾನು ಪ್ರಯಾಣ ಮಾಡ್ತಿದ್ದ. ಸದ್ಯ ಬಂಧಿತ ಇಬ್ಬರು ಆರೋಪಿಗಳ ಬಳಿ 39 ಲ್ಯಾಪ್ಟಾಪ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಬೆಂಗಳೂರಲ್ಲದೆ ಆಂಧ್ರದಲ್ಲೂ ತಮ್ಮ ಕೈಚಳಕ ತೋರಿಸಿದ್ದು ಈ ಬಗ್ಗೆ ಕೋಡಿಗೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಶಕ್ತಿ ಯೋಜನೆ ಬಳಿಕ ಸಾರಿಗೆ ಇಲಾಖೆ ರಾಜ್ಯದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡ್ತಾ ಇದೆ. ಐಷಾರಾಮಿ ಬಸ್ಗಳ ರೀತಿಯಲ್ಲೇ ಸಾಮಾನ್ಯ ಬಸ್ಗಳನ್ನ ವಿನ್ಯಾಸಗೊಳಿಸಿ ಜನರಿಗೆ ಸೇವೆ ನೀಡೋದಕ್ಕೆ ಮುಂದಾಗಿದೆ. ರಾಜಹಂಸ ಮಾದರಿಯಲ್ಲಿ ಬಸ್ಗಳನ್ನು ವಿನ್ಯಾಸಗೊಳಿಸಿ ಕಾರ್ಯಾಚರಣೆ ಮಾಡುವುದಕ್ಕೆ ಕೆಎಸ್ಆರ್ಟಿಸಿ ಸಿದ್ಧವಾಗಿದೆ. ಈ ಸಂಬಂಧ ಮಾದರಿ ಬಸ್ಸನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪರಿಶೀಲಿಸಿದರು. ನಾನ್ಸ್ಟಾಪ್ ಕಾರ್ಯಾಚರಣೆಗಾಗಿ 300 ಬಸ್ಗಳು ಕೆಲವೇ ದಿನಗಳಲ್ಲಿ ನಿಗಮ ಸೇರಲಿವೆ. ಲಾಂಗ್ ರೂಟ್ ಇರುವಾಗ ಸ್ವಲ್ಪ ಸೀಟ್ಸ್ ಕಂಫರ್ಟ್ ಆಗಿರಲಿ ಅಂತೇಳಿ ಸೀಟ್ಸು ಕಂಫರ್ಟ್ ಆಗಿ ಮಾಡಿದ್ದಾರೆ. ಲೆಗ್ ಸ್ಪೇಸು ಜಾಸ್ತಿ ಇದೆ. ಆಮೇಲೆ ಮೇಲೆ ಇದೆಯಲ್ಲ ಲಗೇಜ್ ಹಾಕೊಳ್ಳೋಕ್ಕೆ, ಲಗೇಜ್ ಹಾಕೊಳ್ಳೋಕ್ಕೂ ಜಾಸ್ತಿ ಸ್ಪೇಸ್ ಮಾಡಿದ್ದಾರೆ. ಬಸ್ ಹೈಟು ಕೂಡ 1.75 ಜಾಸ್ತಿ ಇದೆ. ಲಾಂಗ್ ರೂಟ್ ಹೋಗೋರು ನೀರು, ಪೇಪರು ಅಥವಾ ಏನಾದರೂ ಸಣ್ಣ ಪುಟ್ಟ ವಸ್ತು ಇಲ್ಲಿ ಇಟ್ಕೊಳ್ಳೋದಕ್ಕೆ ಫ್ಲೈಟ್ಸಲ್ಲಿ ಇರುತ್ತಲ್ಲ ಆ ಥರ ನೆಟ್ ಒಂದು ಹಾಕಿ ಅಂತ ಹೇಳಿದ್ದೀನಿ. ಈ ಮಾಡೆಲ್ ಈ ರೀತಿ ಮಾಡೋಣ ಅಂತ ತೋರಿಸೋದಕ್ಕೆ ಇವತ್ತು ರೆಡಿ ಮಾಡಿ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನಿಂದ 23ನೇ ವರ್ಷದ ಕೇಬಲ್ ಡೇ ಆಚರಿಸಲಾಯಿತು. ಮಹಾಲಕ್ಷ್ಮಿ ಲೇಔಟ್ನ ರೆಸಿಡೆಂಟ್ ಕ್ಲಬ್ನಲ್ಲಿ ಕಾರ್ಯಕ್ರಮ ನಡೆಯಿತು. ರಾಜ್ಯ ಕೇಬಲ್ ಟಿವಿ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಉಪಾಧ್ಯಕ್ಷ ನಾಗೇಶ್ ಎಸ್ ಕಲಬುರ್ಗಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಕೇಬಲ್ ಉದ್ಯಮಕ್ಕೆ ಸಹಕರಿಸಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಆಪರೇಟರ್ಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಶೀಘ್ರವೇ ಚರ್ಚೆ ಮಾಡುವುದಾಗಿ ಹೇಳಿದರು. ಒಂದು 20 ಲಕ್ಷ ಜನ ಕುಟುಂಬಗಳು ದೇಶಭಕ್ತಿ ನಾವು ಜೀವನ ಮಾಡ್ತಾ ಇದೀವಿ, ಇದೇ ನಮ್ಗೆ ಆಧಾರ. ಅಂತದ್ರಲ್ಲಿ ಇವರು ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಮೋನೋಪಲಿ ಆಗುತ್ತೆ. ಮೋನೋಪಲಿ ಆಯ್ತು ಆದ್ರೆ 100% ನಾವು ಯಾರು ನ್ಯೂಸ್ ಆಗ್ಬೋದು, ನ್ಯೂಸ್ ಚಾನೆಲ್ಸ್ ಆಗ್ಬೋದು, MS ಗಳಾಗ್ಬೋದು, ಕೇಬಲ್ ಟಿವಿ ಆಪರೇಟರ್ಸ್ ಆಗ್ಬೋದು, ಯಾರಿಗೂ ಉಳಿಗಾಲ ಇಲ್ಲ. ಆದ್ರಿಂದ ನಾನೇನ್ ಕೇಳ್ತಾ ಇದ್ದೀನಿ, 35-40 ವರ್ಷಗಳಿಂದ ನಾವು ಕೇಬಲ್ ಟಿವಿ ಮಾಡಿಕೊಂಡು ಇದರಲ್ಲಿ ಸುಮಾರು ಕುಟುಂಬಗಳು ಜೀವನ ಆಧಾರ ಇದೆ. ಅದಕ್ಕೋಸ್ಕರ ಈ CM ಮತ್ತೆ DCM ಅವರು ಏನಾದ್ರೂ ಮುಂದೆ ಬಂದ್ರೆ ಎಲ್ರಿಗೂ ಸರ್ಕಾರದಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಅವ್ರ ಹತ್ರ ಕಳಕಳಿ ಅಂತ. ಇದಾಗಿತ್ತು ಈ ಹೊತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.